ಇವತ್ತಿನ ವಿಡಿಯೋದೊಳಗೆ ಚಪಾತಿ ರೊಟ್ಟಿಗೆಲ್ಲ ಒಂದು ಒಳ್ಳೆಯ ಕಾಂಬಿನೇಷನ್ ಆದ ಬೇಬಿಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿಯನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೆ ವಾಯಿ ನಮಸ್ಕಾರ ನಾನು ಪವಿತ್ರ ಭಾಗವತ್ ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗ್ರೇವಿಯನ್ನು ಮಾಡೋದಕ್ಕೆ ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ಒಂದು ಎರಡು ಚಮಚಾಪಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೆ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಪಷ್ಟು ಜೀರಿಗೆ ಒಂದು ಕಾಲು ಚಮಚ ಆಪಷ್ಟು ಬಡೆ ಸೋಂಪನ್ನು ಹಾಕೊತಾ ಇದ್ದೆ ಜೀರಿಗೆ ಬಡೆ ಸೋಂಪೆಲ್ಲ ಸ್ವಲ್ಪ ಚಟಪಟ ಅನ್ಲಿ ಅಂದ್ರ ಮೇಲೆ ನಾನು ಇದಕ್ಕೆ ಕರಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಕೈಯಲ್ಲಿ ಪೀಸ್ ಮಾಡಿ ಸೇರಿಸ್ಕೊಂತೆ ಗ್ರೇವಿಯನ್ನು ನನ್ನದೇ ಆದ ಸ್ಟೈಲಲ್ಲಿ ಇದ್ದೆ ತುಂಬನೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸನ್ನೆಲ್ಲ ಬಳಸ್ಕೊಂಡು ಮನೇಲೇ ಇರುತ್ತೆ ಎಲ್ಲರ ಮನೇಲಿ ಇರುತ್ತೆ ಸಾಧಾರಣ ಸಿಂಪಲಾಗಿ ಈ ಗ್ರೇವಿಯನ್ನು ಮಾಡ್ತಾ ಇದ್ದೆ ಹಾಗೆ ನಾನು ಇದಕ್ಕೆ ಕಾಯಿಯನ್ನು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಯಾವುದನ್ನು ಉಪಯೋಗಿಸ್ತಾ ಇಲ್ಲ ತುಂಬನೇ ಸಿಂಪಲ್ ಇತ್ತು ಹಾಗೆ ಈ ವಿಡಿಯೋ ಪೂರವನ್ನು ಕಂಡುಕೊಂಡು ನೀವು ಮನೆಯಲ್ಲಿ ಮಾಡಿ ಕಾಣ್ಲತ್ತು ಜೀರಿಗೆಲ್ಲ ಚಟಪಟ ಅಂತ ಇದ್ದಂಗೆ ನಾನಿಲ್ಲಿ ಒಂದು ದೊಣ್ಣೆ ಮೆಣಸಿನ್ಕಾಯನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ ಹಾಗೆ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾವ ರೀತಿ ಮಾಡಿದ್ದೆ ಅಂತ ಕಂಡುಕಂಡ್ ಬಪ್ಪ ಬನ್ನಿ ಮಿಕ್ಸಿ ಜಾರಿಗೆ ಒಂದು ಬಾಡಿಸಿ ಇಟ್ಕೊಂಡ ಈರುಳ್ಳಿಯನ್ನು ಹಾಕೊಂಡಿದ್ದೆ ಸಣ್ಣ ಈರುಳ್ಳಿ ಹಾಗೆ ಒಂದು ಮೂರು ಟೇಬಲ್ ಚಮಚಾಪಷ್ಟು ಪುಟಾಣಿಯನ್ನು ಸೇರಿಸ್ಕೊತಾ ಇದ್ದೆ ಇದ್ರ ರೊಟ್ಟಿಗೆ ಒಂದು ಏಳೆಂಟು ಪೀಸ್ ಗೇರ್ಬೀಜವನ್ನು ಹುರಿದಿಟ್ಕೊಂಡು ಸೇರಿಸಿದ್ದೆ ಇದು ತುಂಬಾ ರುಚಿ ಕೊಡುತ್ತೆ ಗ್ರೇವಿಗೆ ಬೀಜವನ್ನು ಹುರಿದು ಸೇರಿಸೋದ್ರಿಂದ ಕಾಯನ್ನು ಸೇರಿಸದೇ ಇದ್ದಿದ್ದರಿಂದ ನಾನಿಲ್ಲಿ ಪುಟಾಣಿಯನ್ನು ಉಪಯೋಗಿಸಿದ್ದೆ ಕಾಯಿ ಬೇಕಾದರೆ ಕಾಯಿಯನ್ನು ಬೇಕಾದರೆ ಸೇರಿಸ್ಕೊಳ್ಳು ಹಾಕೋಕೆ ಅಂತಿಲ್ಲ ಹಾಕದೇ ಇದ್ದರೂ ತೊಂದರೆ ಇಲ್ಲ ಹಾಗೆ ಒಂದು ಟೇಬಲ್ ಪಷ್ಟು ಸಾಂಬಾರು ಪುಡಿಯನ್ನು ಹಾಕೊಂಡಿದ್ದೆ ನೀರನ್ನು ಬೇಕಾಪಷ್ಟು ಹಾಕಿ ನುಣ್ಣಗೆ ಹರ್ಕೊಂಡಿದ್ದೆ ಈಗ ಕಾಣಿಯಲ್ಲಿ ಮೆಣಸಿನ್ಕಾಯಿ ಎಲ್ಲ ಹುರಿದಾಯಿತು ಸ್ವಲ್ಪ ಅದು ಬೆನ್ ಬಂದಿತ್ತು ಅದೀಗ ಅದರಲ್ಲಿ ಸ್ವಲ್ಪ ಕ್ರಂಚಿನೆಸ್ ಸುಳಿಕ್ಕು ತುಂಬ ಮೆತ್ತಗಾಯಿ ಹೋದರೆ ಗ್ರೇವಿ ತಿನ್ನೋಷ್ಟೊತ್ತಿಗೆ ಲೈಕ್ ಆತಿಲ್ಲ ಅದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೆ ಈಗ ಅದೇ ಪ್ಯಾನಲ್ಲಿ ಅರ್ಧ ಇಟ್ಕೊಂಡ ಮಸಾಲೆಯನ್ನು ಹಾಕಂತ ಇದ್ದೆ ನಾನು ಬೇಬಿ ಕಾರ್ನನ್ನು ಈಗಾಗಲೇ ನೀರಲ್ಲಿ ಹಾಕಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ ಹಾಗಾಗಿ ಫಸ್ಟಿಗೆ ಬೇಯಿಸೋದಕ್ಕೆ ಹಾಕಲಿಲ್ಲ ನೀವು ಬೇಕಂತಿದ್ರೆ ಪ್ಯಾನಲ್ಲೇ ನೀರನ್ನು ಹಾಕಿ ಅದರಲ್ಲಿ ಬೇಬಿ ಕಾರ್ನ್ ಕಟ್ ಮಾಡಿದ್ದನ್ನು ಹಾಕಿ ಬೇಯಿಸ್ಕೊಂಡು ನಂತರ ಮಸಾಲೆಯನ್ನು ಹಾಕಿ ಕುದಿಸಿದ್ರೂ ತೊಂದರೆ ಇಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ಬಿಸಿ ನೀರನ್ನೇ ಹಾಕಿ ತೊಳಸಿ ಹಾಕಿದ್ದೆ ಹಾಗೆ ಗ್ರೇವಿ ಸ್ವಲ್ಪ ಗಟ್ಟಿ ಆಯ್ತು ಅನ್ಸಿದ್ರಿಂದ ಮತ್ತೊಂದು ಸ್ವಲ್ಪ ಬಿಸಿ ನೀರನ್ನೇ ಸೇರಿಸ್ಕೊಂಡಿದ್ದೆ ಗ್ರೇವಿನ ಥಿಕ್ನೆಸ್ ನಿಮಗೆ ಎಷ್ಟು ಬೇಕು ಅನ್ಕೊಂಡು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಲಕ್ಕು ತುಂಬ ನೀರಾಯ್ಬೇಕಮಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿ ಅಥವಾ ಸ್ವಲ್ಪ ಪಲ್ಯ ಥರ ಗಟ್ಟಿ ಆಯ್ಬೇಕಮಿದ್ರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಸೇ ಈಗ ಸರಿ ಕುದಿ ಭತ್ತ ಇತ್ತು ಮಸಾಲೆ ಅದಕ್ಕೆ ಬೇಯಿಸಿ ಇಟ್ಕೊಂಡ ಬೇಬಿ ಕಾರ್ನನ್ನು ಸೇರಿಸ್ಕೊಂಡಿದ್ದೆ ಇದಕ್ಕೆ ನಾನೀಗ ಸ್ವಲ್ಪ ಗರಂ ಮಸಾಲೆ ಪುಡಿಯನ್ನು ಸೇರಿಸ್ಕೊತ ಇದ್ದೆ ಒಂದು ಅರ್ಧ ಚಮಚ ಪಷ್ಟು ತುಂಬ ಪರಿಮಳ ಬೇಕಂತಿದ್ದರೆ ಜಾಸ್ತಿ ಹಾಕ್ಕೊಂಡಿ ಸ್ವಲ್ಪ ಲೈಟಾಗಿ ನಾನು ಮಾಡ್ತಾಯಿದ್ದೆ ಗ್ರೇವಿಯನ್ನು ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಅರಿಶಿನ ಒಗ್ಗರಣೆಗೆ ಅರಿಶಿಣವನ್ನು ಹಾಕಿರಲಿಲ್ಲ ಈಗ ಅರಿಶಿಣವನ್ನು ಸೇರಿಸ್ಕೊಂಡಿದ್ದೆ ಸರಿ ಮಾಡಿ ಒಂದು ಕುದಿಯನ್ನು ಬರ್ಸ್ಕೊಂತೆ ಇದಕ್ಕೆ ಹುಳಿಗೆ ನಾನಿಲ್ಲಿ ಆಮ್ಚೂರು ಪೌಡ್ರನ್ನು ಉಪಯೋಗಿಸ್ತಾ ಇದ್ದೆ ಆಮ್ಚೂರು ಪೌಡ್ರ್ ಯಾವ ರೀತಿ ಮಾಡೋದು ಸಾಂಬಾರ್ ಪೌಡ್ರ್ ಯಾವ ರೀತಿ ಮಾಡೋದು ಅನ್ಕಂಡು ವೀಡಿಯೋ ಎಲ್ಲ ಈಗಾಗಲೇ ಹಾಕಿದ್ದೆ ಬೇಕಾದವರು ಕಣ್ಕಣಿ ಹಾಗೆ ರುಚಿಗೆ ಬೇಕಪ್ಪಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೆ ಸರಿ ಮಾಡಿ ಮಿಕ್ಸ್ ಮಾಡ್ಕಂತೆ ತುಂಬಾ ಸಿಂಪಲ್ ಇತ್ತಲ್ದ ಈ ರೆಸಿಪಿ ನೀವು ಒಂದ್ಸಲ ಖಂಡಿತ ಮನೇಲಿ ಟ್ರೈ ಮಾಡಿ ಕಾಣಿ ತುಂಬಾ ಲೈಕ್ ಆಯ್ತು ಚಪಾತಿ ಅಥವಾ ಯಾವುದೇ ರೊಟ್ಟಿ ಪರೋಟದ ಜೊತೆಗೂ ಲೈಕ್ ಆಯ್ತು ಕುದಿ ಬರ್ತಾ ಇತ್ತು ಅದಕ್ಕೆ ಈಗ ಹುರಿದು ಇಟ್ಕಂಡ ದೊಣ್ಣೆ ಮೆಣಸಿನಕಾಯನ್ನು ಸೇರಿಸ್ಕೊಂಡಿದ್ದೆ ದೊಣ್ಣೆ ಮೆಣಸಿನಕಾಯನ್ನು ಲಾಸ್ಟಲ್ಲಿ ಸೇರಿಸ್ಕೋಕು ತುಂಬ ಕುದ್ದು ಕರ್ಗಿ ಹೋಪಷ್ಟಾದರೆ ಹತ್ತಿಲ್ಲ ಅದೊಂಥರ ಕ್ರಂಚಿನೆಸ್ ಅಂತರಲ್ಲ ಅದು ಹಾಗೆ ಗ್ರೇವಿಯನ್ನು ತಿಂಬಷ್ಟೊತ್ತಿಗೆ ಲಾಯ್ಕ್ ಹತ್ತು ನನಗೆ ಗ್ರೇವಿ ಒಂಚೂರು ಸಿಹಿ ಹೊತ್ತಿದ್ರೆ ಹತ್ತು ಅನ್ಸುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೆ ಬೇಡದೆ ಇದ್ದವರು ಸ್ಕಿಪ್ ಮಾಡ್ಲಕ್ಕ ಅಥವಾ ಬೆಲ್ಲ ಬೇಕಾದರೆ ಸೇರಿಸ್ಕೊಳ್ಲಕ್ಕು ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಬೇಬಿಕಾರ್ನ್ ಗ್ರೇವಿ ತಯಾರಾಯಿತು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೆ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಂಡಿ ಚೂರ ಇದ್ದಿತ್ತು ಅದಕ್ಕೆ ಇಷ್ಟೇ ಹಾಕಿದ್ದೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತನ್ಸ್ಕಂತೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಬತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೂ ನಮಸ್ಕಾರ